ಸುಕುಮಾರ್ ಶೆಟ್ಟರು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ, ಸಭಾಧ್ಯಕ್ಷರೇ ಉತ್ತರವನ್ನು ನೀಡಿದ್ದಾರೆ. ಇವತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸುಶಕ್ತಿತರ ಜಿಲ್ಲೆ ಎನ್ನುತ್ತಾರೆ. ಈ ಪೇಪರ್ನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಆತಂಕಕಾರಿ ಮಟ್ಟದಲ್ಲಿ ಗಾಂಜಾ ಮಾರಾಟ ಪ್ರಕರಣ ಅಂತ ವರದಿಯಾಗಿದೆ. ಪೇಪರ್ನಲ್ಲಿ 2019ರಲ್ಲಿ 203 ಪ್ರಕರಣ, 20ರಲ್ಲಿ 250 ಪ್ರಕರಣ, 21ರಲ್ಲಿ ಮತ್ತೂ ಹೆಚ್ಚು ಪ್ರಕರಣಗಳು ವರದಿಯಾಗಿದೆ. ಹೆಚ್ಚಾಗಿ ಶಾಲಾ ಕಾಲೇಜು ಹಾಗೂ ಜನಸಂಖ್ಯೆ ಇರುವಂತ ಪ್ರದೇಶದಲ್ಲಿ ಇದನ್ನು ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠರು ಅತ್ಯಂತ ಮುತುವರ್ಜಿಯಿಂದ ಈ ಕೆಲಸ ಆಗದಿದ್ದ ಹಾಗೆ ನೋಡಿಕೊಳ್ಳಬೇಕು. ಈ ಬಗ್ಗೆ ಯುವ ಸಮುದಾಯಕ್ಕೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಆಗಬೇಕು ಹಾಗೂ ಮಾದಕ ವಸ್ತುಗಳು ಮಾರಾಟ ಮಾಡುವವರಿಗೆ ಉಗ್ರ ಶಿಕ್ಷೆಯನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು. ಅದರ ಜೊತೆಗೆ ಈ ಮಡ್ಕ ಇತ್ತೀಚಿನ ದಿನಗಳಲ್ಲಿ ಈ ಮಡ್ಕ ಹಾವಳಿ ಸ್ವಲ್ಪ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಹದ್ದುಬಸ್ತಿಗೆ ಬಂದಿದೆ. ಇದಕ್ಕೆ ನಿಜವಾಗಿ ಪೊಲೀಸ್ ಮುಖ್ಯಾಧಿಕಾರಿಗಳನ್ನು ಶ್ಲಾಘಿಸಬೇಕಾಗುತ್ತೆ. ಹಾಗೆ ಈ ವೆಬ್ಸೈಟ್ ಮೂಲಕ ಇದು ಗಾಂಜಾ ವೆಬ್ಸೈಟ್ ಮೂಲಕ ಗಾಂಜಾಗಳು ಡ್ರಗ್ಸ್ ಮಾರಾಟ ಆಗ್ತಾ ಇದೆ. ಇದು ನಿಜವಾಗಿ ಆತಂಕಕಾರಿ ವಿಷಯ. ಇನ್ನು ನಮ್ಮ ಜಿಲ್ಲೆಯಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಈ ಕ್ವಾರ್ಟರ್ ಹೆಂಡ ಅದನ್ನು ಮಾರ್ತಾ ಇದ್ದಾರೆ. ಇದರಿಂದ ಸಮಾಜದ ಮಕ್ಕಳು ಕೇಳಿದಿರಿ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಸರ್ಕಾರದ ಉತ್ತರ ಏನು ಅಂತ ಕೇಳೋಣ. ಅಧ್ಯಕ್ಷ, ಸರ್ಕಾರದ ಉತ್ತರ ಸಚಿವರು. ಅಧ್ಯಕ್ಷ ಒಂದ್ ನಿಮಿಷ. ಸಚಿವರು ಉತ್ತರ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದೊಂದು ದೊಡ್ಡ ಸಾಮಾಜಿಕ ಪಿಡುಗು. ಪೊಲೀಸರು ಮಾತ್ರ ಅಲ್ಲ, ಇಡೀ ಸಮಾಜ ಜಾಗೃತವಾದ್ರೆ ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಪೊಲೀಸರು ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ಡೇ ಅಂಡ್ ನೈಟ್ ಇದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮುತುವರ್ಜಿಯನ್ನು ವಹಿಸಿದ್ದಾರೆ. ಪೊಲೀಸರು ಹಿಡಿದು ಮಟ್ಕೋಲು ಹಾಕಿರ್ತಕ್ಕಂಥ ಈ ಡ್ರಗ್ಸ್ಗಳು ಟನ್ಗಟ್ಟಲೆ ಇದೆ. 3 ತಿಂಗಳಿಗೊಮ್ಮೆ ಅದನ್ನ ಹಾಕಿ ಸುಡ್ತಾರೆ. ಸಾರ್ವಜನಿಕರ ಕೆಲವು ಗಣ್ಯರನ್ನು ಕರೆದು ಅವ್ರಿಗೆ ತೋರಿಸಿ ಸುಡ್ತಾರೆ. ಹಾಗಾಗಿ ಇದು ಒಂದು ಬಹಳ ದೊಡ್ಡ ದಂಧೆ ಮತ್ತು ಬಹಳ ಯುವ ಜನರು ಇದರಲ್ಲಿ ಬಹಳ ಅಡಿಕ್ಷನ್ ಇದೆ. ಕಾಲೇಜ್ ವಿದ್ಯಾರ್ಥಿಗಳು, ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು, ನೌಕರರು, ಇವರೆಲ್ಲರೂ ಕೂಡ ಬಹಳಷ್ಟು ಜನ ಅಡಿಕ್ಟ್ ಆಗಿದ್ದಾರೆ. ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಡಾರ್ಕ್ ನೆಟ್ ಮುಖಾಂತರ ಡ್ರಗ್ಸ್ ಸರಬರಾಜು ಜಾಲವನ್ನು ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ವಿದೇಶಗಳಿಂದ ಪೋಸ್ಟಲ್ ಕೊರಿಯರ್ಸ್ ಮೂಲಕ ಬರುವಂತ ಸರಬರಾಜು ಆಗ್ತಕ್ಕಂಥ ಜಾಲಗಳ ಮೇಲೆ ವಿಶೇಷವಾಗಿರತಕ್ಕಂಥ ಕಣ್ಣಿಟ್ಟು ಅಂತವ್ರನ್ನ ಬಂಧಿಸುವಂತ ಕೆಲಸ ನಡೀತಾ ಇದೆ. ಬೀಟ್ ಪೊಲೀಸರನ್ನ ಬಿಗಿ ಮಾಡಿ ನಮ್ಮ ಮಟಕ ಮತ್ತು ಇದನ್ನ ಡ್ರಗ್ಸ್ನ ಮಟ್ಟ ಹಾಕುವಂತದ್ದು ನಮ್ಮ ಮೊದಲನೇ ಆದ್ಯತೆ ಸರ್ಕಾರದ್ದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಡ್ರಗ್ಸ್ ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವ ವಿದೇಶಿಯರನ್ನು ದಸ್ತಗಿರಿ ಮಾಡಿ ಅವರ ಪಾಸ್ಪೋರ್ಟ್ಗಳನ್ನ ಮಟ್ಟ ಹಾಕುವಂತ ಕೆಲಸ ನಡೀತಾ ಇದೆ. ಹಾಗೇನೆ ಒಂದು ಬಾರಿಗಿಂತ ಹೆಚ್ಚು ಬಾರಿ NDPS ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪಿತರಿಗೆ PIT NDPS ಹಾಗೂ ಗುಂಡಾ ಕಾಯ್ದೆಯಲ್ಲಿ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲು ಈಗಾಗಲೇ ಪೊಲೀಸರಿಗೆ ಸೂಚಿಸಲಾಗಿದೆ. ಹೀಗೆ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇದೆ. ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಸಾಕಷ್ಟು ಇದನ್ನು ತಪಾಸಣೆ ಮಾಡಿ ಹಿಡಿತಾ ಇದ್ದಾರೆ. ಜನ ಕೂಡ ಪೊಲೀಸರ ಜೊತೆಗೆ ನೆರವು ಕೊಟ್ಟರೆ ತುಂಬ ಒಳ್ಳೇದಾಗ್ತದೆ ಅಧ್ಯಕ್ಷರೇ. ಇದು ಒಂದು ಸಾಮಾಜಿಕವಾಗಿರ್ತಕ್ಕಂಥ ಜಾಗೃತಿಯಿಂದ ತೊಲಗಬೇಕೇ ಹೊರತು ಇದನ್ನು ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಇದನ್ನು ನೋಡೋದೇ ಒಂದು ಬಹಳ ಕಷ್ಟದ ಸಂದರ್ಭ. ಹಾಗಾಗಿ ದಕ್ಷಿಣ ಕನ್ನಡದಲ್ಲಿಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲೇ ಆಗ್ತಾ ಇದೆ. ಅದನ್ನು ಕೂಡ ಮಟ್ಕೋಲು ಹಾಕುವಂಥದ್ದು ಮತ್ತು ಬಂಧಿಸುವಂತಹ ಕೆಲಸ ನಡೀತಾ ಇದೆ ಅವರ ಕ್ಷೇತ್ರದಲ್ಲಿ. ಅದನ್ನು ಕೂಡ ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾ ಇದೆ.